ವಿಶೇಷ ಚೇತನರ ಶಾಲೆ ಆವರಣದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ, ಮೈಸೂರಿನ ತಿಲಕ್ ನಗರದಲ್ಲಿ ವಿಶೇಷ ಚೇತನರ ಶಾಲೆ ಇರುವಂಥದ್ದು. ಶಾಲೆ ಆವರಣದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ವಿಶೇಷ ಚೇತನರ ಶಾಲೆಯ ಬಳಿ ಪರ ವಿರೋಧ ಪ್ರತಿಭಟನೆಗಳು ಆಗ್ತಾ ಇರುವಂಥದ್ದು. ನಂಜರಾಜ್ಯ ಅರಸ ನೇತೃತ್ವದಲ್ಲಿ ಟ್ಯಾಂಕ್ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇತಿಹಾಸ ತಜ್ಞ ಪ್ರೊಫೆಸರ್ ಪಿವಿ ನಂಜರಾಜ್ಯ ಅರಸ ನೇತೃತ್ವದಲ್ಲಿ ಧರಣಿ ನಡೆಸಲಾಗ್ತಾ ಇರುವಂಥದ್ದು. ವಿರೋಧ ವ್ಯಕ್ತಪಡಿಸಿ ನಡೆಸ್ತಾ ಇರುವಂಥ ಪ್ರತಿಭಟನೆಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ, ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಖಾಕಿ ಯತ್ನಿಸ್ತಾ ಇರುವಂಥದ್ದು. ಈ ವೇಳೆ ಶಾಸಕ ನಾಗೇಂದ್ರ, ಕಾರ್ಪೊರೇಟರ್ ರಂಗಸ್ವಾಮಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಿಲಕ್ ನಗರದ ನೂರಾರು ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀರಿನ ಟ್ಯಾಂಕ್ ನಿರ್ಮಾಣ ವಿರೋಧಿಸ್ತಾ ಇರುವವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪಿವಿ ನಂಜರಾಜ್ಯ ಅರಸ ವಿರುದ್ಧ ಶಾಸಕ ನಾಗೇಂದ್ರ ಹರಿಹಾಯ್ದಿದ್ದಾರೆ. ಸರ್ಕಾರ ಈಗಾಗಲೇ ಪರ್ಮಿಷನ್ ಕೊಟ್ಟಿದೆ. ನೀವು ಅಲ್ಲಿ ಇಲ್ಲಿ ಸುಮಾರು 40,000 ಜನಕ್ಕೆ ಕುಡಿಯೋ ನೀರು ಘಟಕಕ್ಕೋಸ್ಕರ ಒಂದು ಜಾಗ, ಅಲ್ಲಿರ್ತಕ್ಕಂಥ ಜಾಗ 9.5 ಎಕರೆ ಇದೆ. 9.5 ಎಕರೆ ಇದೆ. 9.5 ಎಕರೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ 65 ಜನ ಮಕ್ಕಳು. ಆಮೇಲೆ ಈ ಕಡೆ ಇರೋದಂಥವ್ರು ಓಲ್ಡ್ ಸ್ಟೂಡೆಂಟ್ ಅಂತೇಳಿ ಇವರು ಅನಧಿಕೃತವಾಗಿ ಇವರೆಲ್ಲರೂ ಕುಡ್ಕೊಂಡು ತಿನ್ಕೊಂಡು ದಿನ ಇಸ್ಪೀಟ್ ಆಡ್ಕೊಂಡು ಇಲ್ಲಿರ್ತಾರೆ. ಇವರಿಂದ ಇಲ್ಲೇದೆಲ್ಲ ನ್ಯೂಸಸ್ ಮಾಡ್ತಾಯಿದ್ರೆ ಸರ್ಕಾರಿ ಜಾಗ ಬೇರೆ ಯಾರಿಗೂ ಖಾಸಗಿಯವ್ರಿಗೆ ಮಾರಾಟ ಮಾಡಿಲ್ಲ. ಸರ್ಕಾರಿ ಜಾಗ ಒಂದಲ್ಲ ಎರಡು ಸಲ ಹೋಗಿ ಮಾರಾಣಿಯವ್ರ ಹತ್ರ ಇವರು ಹೋಗಿ ಹೇಳ್ಕೊಂಡು, ಮಾರಾಣಿಯವ್ರ ಹತ್ರ ಇವ್ರು ಏನು ಸುಳ್ಳು ಹೇಳ್ತಾರೆ ಅಂದರೆ 1.5 ಎಕರೆ ಜಮೀನನ್ನು ತಗೊಂಬಿಡ್ತಾ ಇದ್ದಾರೆ ನಮ್ಮ ಜಮೀನು ಅಂತೇಳಿ ಸುಳ್ಳು ಹೇಳಿ ನಾವು ತಗೋತಾ ಇರೋದು 65 ಅಡಿ 70 ಅಡಿ 70 ಅಡಿನ ಆ ಟ್ಯಾಂಕಿಗೆ ಬೇಕಾದಷ್ಟು ಜಾಗಗಳನ್ನ ತಗೊಳ್ತಾ ಇದ್ದೀವಿ. ಮತ್ತು ರಿಡ್ಜ್ ಪಾಯಿಂಟಲ್ಲಿದೆ, ಇದರಿಂದ ಗ್ರಾವಿಟಿ ಸಿಗುತ್ತೆ. ಪ್ರತಿಯೊಬ್ಬರ ಮನೆಗೂ ಸಹ ಸುಮಾರು 40,000 ಜನಕ್ಕೆ ಕುಡಿಯೋ ನೀರಿನ ಘಟಕವನ್ನು ಸ್ಥಾಪನೆ ಮಾಡೋಕ್ಕೆ ಸುಮಾರು 2,15,00,000 ರೂಪಾಯಿ ದುಡ್ಡನ್ನು ನಾವು ಬಿಡುಗಡೆ ಮಾಡಿಸಿದ್ದೀವಿ. ಮತ್ತು ಸರ್ಕಾರವೂ ಸಹ ಕುಡಿಯೋ ನೀರಿಗೆ ಎಲ್ಲ ಕಡೆ ಒಂದು ನಾರಂಭಿಸಿದೆ. ಕುಡಿಯೋ ನೀರಿಗೆ ಎಲ್ಲಿ ಬೇಕಾದ್ರೂ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರ ಬೇರೆ ಯಾರಿಗೂ ಕೊಟ್ಟಿಲ್ಲ, ನಗರ ಪಾಲಿಕೆ ಕೊಟ್ಟಿದೆ, ಅವಕಾಶ ಮಾಡಿಕೊಟ್ಟಿದೆ. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್ಕಾರದ ಆರ್ಡ್ರನ್ನು ಕೊಡ್ತೀವಿ. ಸರ್ಕಾರದ ಆರ್ಡ್ರು ನಮ್ಮಲ್ಲಿ ಇದೆ, ಕೈಲಿದೆ, ಇದನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರದ ಆರ್ಡ್ರನ್ನು ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಸರ್ಕಾರಿ ಆರ್ಡ್ರನ್ನು ಯಾರು ಕಬಳಿಸೋಕ್ಕಾಗತ್ತಾ? ಸರ್ಕಾರಿ ಆರ್ಡ್ರನ್ನು ಕಬಳಿಸೋಕ್ಕಾಗತ್ತಾ? ತಗೊಳ್ಳಿ, ನಿಮಗೆ ಸರ್ಕಾರಿ ಆರ್ಡ್ರನ್ನೇ ನಿಯಮಾವಳಿಗಳನ್ನ ಕರ್ನಾಟಕ ಸರ್ಕಾರ ಓದು ಅಂದರೆ ಓದೇ ಬಿಡ್ತೀನಿ. ಇದನ್ನ ಇದು ಸರ್ಕಾರಿ ಆರ್ಡ್ರ್ ಇದೆ, ಈ ಆರ್ಡ್ರ್ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ನಾವು ಯಾವ ಭೂ ಕಬಳಿಕೆನ ನಾನು ಮೂಡ ಚೇರ್ಮನ್ ಆದಾಗಲೇ ಕಬಳಿಸಿಲ್ಲ, ಈಗಲೂ ಕಬಳಿಸಲ್ಲ. ಅದು ಯಾರು ಕಬಳಿಸ್ತಾರೆ ಅಂತಾರೆ ಅವ್ರ ಸ್ವಂತ ಆ್ಯನ್ಸಿಸ್ ಪ್ರಾಪರ್ಟಿ ಎಲ್ಲ ಇದು. ಹಸುಗಳು ಕುಡಿಯೋ ನೀರು ಇಲ್ಲ ಅಂದರೆ ಹಸು ಇಡೋಕ್ಕಾಗತ್ತಾ? ಆಯ್ತು, ಇವಾಗ ಬಂದು ಸ್ಟ್ರೈಕ್ ಮಾಡಿಸ್ತವ್ರಲ್ಲ ನಮ್ಮ ಡಪ್ಪಣ್ಣಮ್ಮ ಸ್ಕೂಲು ಸ್ನೇಹಿತರು, ಅವ್ರು ಕುಡಿಯೋ ನೀರು ಇಲ್ಲ ಅಂದರೆ ಅವ್ರು ಬದುಕೋಕ್ಕಾಗತ್ತೆ? ಇಲ್ಲಿ ಸಾಧ್ಯ ಇಲ್ಲ. ಇವೆಲ್ಲನೂ ಬೂಟಾಟಿಕೆಗಳು ಬಿಡಬೇಕು. ಯಾರು ಹೇಳ್ತಾರೆ ಅದನ್ನು ಏನು ಅಂತೇಳಿ ಸರ್ಕಾರಿ ಆರ್ಡ್ರನ್ನ ತಗೊಳ್ಳಿ, ಓದೋಕ್ಕೆ ಹೇಳಿ. ಯಾರು ಅರ್ಸನವ್ರಿಗೆ ಸರ್ಕಾರ ಏನು ಆರ್ಡ್ರ್ ಮಾಡಿದೆ ಅಂತ ಓದೋಕ್ಕೆ ಹೇಳಿ ಫಸ್ಟು. ಈ ಭಾಗದಲ್ಲಿ ನೀರು ಸಿಹಿ ನೀರು ಕೊರತೆ ತುಂಬ ಇದೆ ಸರ್. ನಮ್ಮ ಈ ಭಾಗದಲ್ಲಿ ಸಿಹಿ ನೀರು ಕೊರತೆ ತುಂಬ ಇದೆ ಸರ್. 25 ವರ್ಷದಿಂದ ನಮಗೆ ಸ್ವೀಟ್ ವಾಟರ್ ಇಲ್ಲ. ನಮ್ಮಲ್ಲಿ ಬನ್ನಿ ತೋರಿಸ್ತೀನಿ, ಗಲ್ಲಿ ಗಲ್ಲಿಗೂ ಬೋರ್ವೆಲ್ ಇದೆ. ಒಂದು ಗಲ್ಲಿಗೆ 4 ಗಲ್ಲಿಗೆ ಒಂದು ಬೋರ್ವೆಲ್ ಥರ ಓಡ್ತಾ ಇರೋದು. ಬೋರ್ವೆಲ್ ಕೆಟ್ಟೋದ್ರೆ ನಮ್ಗೆ ಯಾರಿಗೂ ನೀರೇ ಇಲ್ಲ ಸರ್. ಈಗ 3 ಬೋರ್ವೆಲ್ ಕೆಟ್ಟಿದೆ, ಆ ಜಾಗಕ್ಕೆ ನೀರೇ ಇಲ್ಲ. ಪ್ಲಸ್ ಏನಾಗಿದೆ ಅಂದರೆ ನಾವು 3 ಅಡಿ ಕೆಳಗಡೆ ಬಗ್ಗೆ ನೀರು ತಗೋತಾ ಇರೋದೆಲ್ಲ. ಬೇಕಾದ್ರೆ ನೀವು ಅದೊಂದು ರೆಕಾರ್ಡ್ ಮಾಡ್ಕೋಬೋದು. ಗಲ್ಲಿ ಗಲ್ಲಿಗೆ ಹೋಗಿ ಎಲ್ಲ 3 ಅಡಿ ಮನೆ ಮುಂದೆ ತೋಡಿ ಅಳ ತೋಡಿ ತಗೋತಾ ಇರೋದು. ಪ್ಲಸ್ ಇದನ್ನು ಕಳೆದ ಬಾರಿನೇ ನಾನು ಇಷ್ಟೆಲ್ಲ ಶಾಸಕರತ್ವ ಮನೋ ಕೇಳ್ಕೊಂಡಿದ್ದೆ, ಹಣ ಹಿಂಗೆ ನಮಗೆ ನೀರು ಭಾಳ ತೊಂದರೆ. ನಗರ ಪಾಲಿಕೆಯಿಂದ 2 ಕೋಟಿ 10 ಲಕ್ಷ ಶಾಂಕ್ಷನ್ ಮಾಡಿಸ್ಕೊಂಡು ಮತ್ತು ಇಲ್ಲಿ ಟ್ಯಾಂಕಿಗೆ ನನಗೆ ಜಾಗ ಇರಲಿಲ್ಲ.
ಇದು ಕಸ ಹಾಕಿರ ತೊಟ್ಟಿ ಆಗಿತ್ತು. ಇದನ್ನ ಕ್ಲಿಯರ್ ಮಾಡಿಸಿ ನಾನು ಈ ಜಾಗದಲ್ಲಿ 60 ಜಾಗ ಅಷ್ಟೇ ನಾನು ಕಬಳ್ಸೇನು ಕಮರ್ಷಿಯಲ್ ಮಾಡಬೇಕಾಗಿದೆ ಸರ್. ಕುಡಿಯ ನೀರಿಗೆ ನೀವು ಹಳೆ ವಿಡಿಯೋಗಳಿದೆ ನನ್ನ ಹತ್ರ, ಅಲ್ಲೇ ಇದೆ, ಇನ್ನೊಂದು ಪಕ್ಕದಲ್ಲೇ ಬಿಲ್ಡಿಂಗ್ ಇದೆ, ಶೀತಲ ವ್ಯವಸ್ಥೆ ಆಗಿ 25 ಆಗಿದೆ ಅದು, ಅದನ್ನು ನೀವು ರೆಕಾರ್ಡ್ ಮಾಡ್ಕೋಬಹುದು. ಮತ್ತೆ ನನ್ನ ಹತ್ರ ಟ್ಯಾಂಕ್ ಇದೆ ಅಂತ ಸುಳ್ಳು ಮಾಹಿತಿ. ಈ ಟ್ಯಾಂಕು ಹೋಗಿ 10 ಆಗಿದೆ, ಕಳ್ಕೊಂಡು ಬೀಳ್ತಾ ಇದೆ. ಅಲ್ಲಿ ಖಾಲಿ ಟ್ಯಾಂಕ್ ಇದ್ರೋದು 80 ಆಗಿದೆ, 1 ಸಾಮರ್ಥ್ಯದು, ಈಗ 10 ಸಾಮರ್ಥ್ಯ. ಮತ್ತೆ ಓವರ್ ಹೆಡ್ ಟ್ಯಾಂಕ್ ಅಂದ್ರೆ 12,000 ಕುಡಿಯಂತ ಟ್ಯಾಂಕ್ ನ ತಂದಿರೋದು ಸರ್. ಮತ್ತೆ ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ, ಇಲ್ಲಿ ಯಾರು ಲೋಕಲೈಟ್ ಅಲ್ಲ, ಅವರೆಲ್ಲ ಹೊರಗಿನವರೇ ಬಂದಿರೋದು. ಇಲ್ಲಿ ನೋವು ಇಲ್ಲಿರೋರಿಗೆ ಗೊತ್ತು ಸರ್. ಮತ್ತೆ ಆ ಜಾಗದಲ್ಲಿ ಅದೇನೇನು ಇಲ್ಲಿಗಲ್ ನಡೀತದೆ ಅಂತಾರೆ ವಿಕಲಚೇತನ, ನಮ್ಗೆ ಅದು ಸಾರ್ವಜನಿಕರಿಗೆ ಕೇಳ್ಕೊಳ್ಳಿ. ನೀವು ವಾಸ್ತವಿಕವಾಗಿ ಬಂದು ನನ್ನ ವಾರ್ಡ್ನ ವಿಸಿಟ್ ಮಾಡಿ, ನಮ್ಮ ತಾಯಿಯಂದಿರು ಕಳೆ ಬಗ್ಗೆ ತಂಗಿಯಂದಿರು ಮದುವೆ ಆಗದಿರೋ ಮಕ್ಕಳು ಆಚೆ ಬೆಳಿಗ್ಗೆ 5 ಎದ್ದೋಗಬೇಕು ನೀರು ತುಂಬಲಿಕ್ಕೆ, ಅಷ್ಟು ನೀರಿನ ಸಮಸ್ಯೆ ಇದೆ. ಕುಡಿಯೋ ನೀರು ಕೊಡೋದು.